ನೆಕ್ಸ್ಟ್ ಯುವಕರು ಇದ್ದಾರೆ ಅವ್ರು ಏನ್ ಹೇಳ್ತಾರೆ ಅಂತ ಕೇಳ ನಿಖಿಲ್ ಕುಮಾರಸ್ವಾಮಿ ಅವರ ಅಂದ್ರೆ ಪರವಾಗಿ ತಾವೇನು ಇವತ್ತು ಮತವನ್ನ ಕೇಳೋಕಾಗಿ ಬಂದಿದ್ರೆ ಸೊ ನಿಖಿಲ್ ಕುಮಾರಸ್ವಾಮಿ ಅವ್ರು ಯಾಕಾಗಿ ಗೆಲ್ಬೇಕು ಯುವಕರು ಗೆಲ್ಬೇಕು ಅಷ್ಟ ಯುವಕರು ಗೆಲ್ಬೇಕು ಅಂತ ಯಾಕಾಗಿ ಯುವಕರು ಗೆಲ್ಬೇಕು ಯುವಕರು ಯಾಕಾಗಿ ಗೆಲ್ಬೇಕು ಅಂದ್ರೆ ಅಭಿವೃದ್ಧಿ ಮುಂದೆ ಮಾಡ್ತಾರ ಅವರು ಯುವಕರಿಂದ ಅಭಿವೃದ್ಧಿ ಸಾಧ್ಯ ಹೌದು ಸಾಧ್ಯ ಈ ಮುದುಗರು ಒಳಗೆ ಮಾಡಿ ಕೊಟ್ರೆ ಅವರು ರಾತ್ರೋರಾತ್ರಿಯಿಂದ ಪಕ್ಷನ ಚೇಂಜ್ ಮಾಡ್ತಿರ್ತಾರೆ ಅವ್ರನ್ನ ನಂಬಿ ನಾವು ಏನು ಯಾವ ತರ ಮಾಡೋದು ಯುವಕರು ಇದು ಇದು ಬೆಳೀತಾರೆ ಮತ್ತೆ ಪಕ್ಷ ಉಳಿಸ್ಬೇಕು ಅಂತ ಜೆ ಡಿ ಎಸ್ ಪಕ್ಷ ಉಳಿಸ್ಬೇಕು ಅಂತ ನಮ್ಮಲ್ಲಿ ನಿಖಿಲ್ ಕುಮಾರಸ್ವಾಮಿ ಏನ್ ಹೇಳ್ತಾರೆ ಸರ್ ನಿಖಿಲ್ ಕುಮಾರಸ್ವಾಮಿ ಅಂದ್ರೆ ನಮ್ಮ ಹಳೆ ಮೈಸೂರು ಭಾಗ ದೇವೇಗೌಡರು ಕುಮಾರಸ್ವಾಮಿ ಬಿಟ್ಟರೆ ನಮ್ಮ ಉಕ್ಳಿಗೆ ಲೀಡರು ಅಂಥವ್ರು ಯಾರು ಯೋಗೇಶ್ವರ ಅಲ್ಲ ಡಿ ಕೆ ಶಿವಕುಮಾರ್ ಅಲ್ಲ ಯಾರು ಏನು ಮಾಡಲ್ಲ ನಮ್ಮ ಹಳೆ ಮೈಸೂರು ಭಾಗ ಬೆಳಿಬೇಕು ಅಂದರೆ ದೇವೇಗೌಡರು ಕುಮಾರಸ್ವಾಮಿ ನಿಖಿಲ್ ಯಾಕೆ ನಿಖಿಲ್ ಕುಮಾರಸ್ವಾಮಿ ಹೇಗಬೇಕು ಅಂದರೆ ನಮ್ಮಂಥ ಯುವಕರುಗಳಿಗೆ ಮತ್ತು ನಮ್ಮ ಹಳೆ ಮೈಸೂರು ಭಾಗ ಹಾಸನ ಅಲ್ಲಿ ತುಮಕೂರಲ್ಲಿ ಮಂಡ್ಯದಲ್ಲಿ ಮೈಸೂರಲ್ಲಿ ರಾಮನಗರ ಆಗಲಿ ಒಳ್ಳೆ ಕೆಲಸ ಮಾಡ್ತಾರೆ ಅದು ಬಿಟ್ಟರೆ ಯಾರು ಮಾಡಲ್ಲ ಈ ನಮ್ಮ ಡಿ ಕೆ ಶಿವಕುಮಾರ್ ಅವರು ನಾವು ಅವ್ರಿಗೆ ಹಾಕ್ತಿದ್ದು ಓಟು ಯಾರು ಮಾಡಲ್ಲ ಏನು ಕೆಲಸ ಮಾಡಿದ್ದಾರೆ ಅವರು ಕನಕಪುರಕ್ಕೆ ನೋಡಿ ನೋಡಲೇಬೇಕಾರೆ ಕನಕಪುರದಲ್ಲಿ ಏನು ಅಭಿವೃದ್ಧಿ ಮಾಡಿದ್ದೀರ ಅಂತ ಈಗ ಇಡೀ ನಾವು ಇಡೀ ಇದೇ ಸುತ್ತಿದ್ದೀವಿ ಕರ್ನಾಟಕದಲ್ಲಿ ಸುತ್ತಿದ್ದೀವಿ ಡಿ ಕೆ ಶಿವಕುಮಾರ್ ಏನು ಮಾಡಲಿಲ್ಲ ಮಾಡಿದ್ದಾರೆ ಸುಮ್ಮನೆ ಒಂದು ರಾಜಕೀಯ ಮಾಡ್ಕೊಂಡೋಗಿದ್ದಾರೆ ಅವ್ರೇನು ಮಾಡಿಲ್ಲ ಅಂತ ನಾವು ಹೇಳ್ತಾ ಇಲ್ಲ ಆದರೆ ನಮ್ಮ ಕುಮಾರಣ್ಣ ನಮ್ಮ ದೇವೇಗೌಡರು ಅಷ್ಟು ಮಾಡಿದ ಹಳೆ ಮೈಸೂರು ಬಾಗಿಲೇ ಇದುವರೆಗೂ ಯಾರು ಮಾಡಲಿಲ್ಲ ಮಾಡೋಕ್ಕೆ ಸಾಧ್ಯವೂ ಇಲ್ಲ ಇನ್ನು ಮುಂದೆ ಮಾಡಲ್ಲ ಅದು ಮಾಡ್ತಿರಬೇಕು ಬರಬೇಕು ಅಂದರೆ ನಮ್ಮ ನಿಖಿಲ್ ಕುಮಾರಸ್ವಾಮಿ ಒಬ್ಬರೇ ಈಗ ಯುವಕರು ರಾಜಕಾರಣಕ್ಕೆ ಹೆಚ್ಚಾಗಿ ಬಂದರೆ ಅಭಿವೃದ್ಧಿ ಕೆಲಸಗಳು ಆಗಬೇಕು ಸರ್ ಅವ್ರು ಮಾಡ್ಬೇಕು ಸರ್ ಈಗ ಇನ್ನು ಬೇರೆ ಎಲ್ಲ ಏನು ಮಾಡ್ತಾರೆ ನೋಡಿ ಅವಾಗ ಆಗಿನಿಂದ ಲೆಕ್ಕ ಹಾಕೊಂಡ್ಬಂದ್ರೆ ಅವ್ರು 50 ವರ್ಷದಿಂದ ಏನು ಮಾಡಿದ್ದಾರೆ ಅಳಬ್ರು ಏನು ಮಾಡಿದ್ದಾರೆ ಸರ್ ಎಲ್ಲ ದೊಡ್ಡವ್ರು ಏನು ಮಾಡಿ ಏನೂ ಮಾಡಿಲ್ಲ ಯೂತ್ ಬರಬೇಕು ಕುಮಾರಸ್ವಾಮಿ ಮಾಡ್ತಾರೆ ಈಗ ತಮಿಳ್ನಾಡಲ್ಲಿ ಹಿಂಗೆ ಪಕ್ಷಾಂತರ ಬೇರೆ ಮಾಡ್ತಾರೋ ಬಿಜೆಪಿ ಕಾಂಗ್ರೆಸ್ ಇಲ್ವೋ ಹಂಗೆ ನಮ್ಮ ಕರ್ನಾಟಕದಲ್ಲಿ ಜೆ ಡಿ ಎಸ್ ಬೆಳಿಬೇಕು ಸರ್ ಮಾಡಬೇಕು ಅಂದರೆ ಅವಕಾಶ ಕೊಡಬೇಕು ಯೂತ್ ಕೊಡಬೇಕು ಅವರು ಪಕ್ಷ ಗೆಲ್ಬೇಕು ಅಂತೀರ ಒಟ್ಟಾರೆಯಾಗಿ ಎಸ್ ಯಜಮಾನ್ರಿ ಏನು ಹೇಳ್ತೀರಾ ಎಸ್ ಸರ್ ಯಾವತ್ತೂ ಈಗ ದೇವೇಗೌಡರಿಗೆ ವಯಸ್ಸಾಗೋಯ್ತು ಅವಾಗ ನನಗೆ ವಯಸ್ಸಾಗಲ್ಲ ಅದನ್ನು ಮಾತಾಡೋ ರೀತಿ ಇರ್ತದಲ್ಲ ತುಂಬ ಅಪಾರ್ಥವಾಗಿ ಎಲ್ಲ ಮಾತಾಡ್ತಾರೆ ದೇವೇಗೌಡರು ಮುಖ ನೋಡಿ ನಾವು ನೆಟ್ಟಿದ ಮರ ಹೆಂಗೆ ಹಣ್ಣು ಬಿಡ್ತದೆ ಅನ್ನೋ ತಿನ್ನೋ ದೃಷ್ಟಿಯಿಂದ ಎಲ್ಲರೂ ಯೋಚನೆ ಮಾಡಿ ಅವ್ರವ್ರ ಇದನ್ನು ಅವ್ರವ್ರ ಇದು ಮಾಡ್ಕೊಬೇಕು ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ ನಾನು ಒಬ್ಬನೇ ಬೆಳೆದೆ ಇನ್ನೂ ಲೆಕ್ಕದಲ್ಲ ಆದರೆ ನಾವೇನು ಮಾಡೋಕ್ಕಾಗಲ್ಲಣ್ಣ ದೇವೇಗೌಡರು ದೊಡ್ಡವ್ರು ಇನ್ನೇ ಕಣ್ಮುಂದೆ ಅವರೇ 100 ವರ್ಷ ಆದರೂ ಇವಾಗ ಕುಂತ್ಕ ಮಾತಾಡಿದ್ರು ಅಂದರೆ ಅದೊಂದಕ್ಕೆ ಬೆಲೆ ಕೊಡಬೇಕು ನಿಖಿಲ್ ಕುಮಾರಸ್ವಾಮಿ ಅವ್ರು ಗೆಲ್ತಾರಾಗಿದ್ದಾರೆ ಅಣ್ಣ ದೇವೇಗೌಡರು ಜೀವಂತವಾಗಿ ಇಲ್ಲಿ ಬಂದೆಲ್ಲ ಮಾಡೋರೆ ಅಂದಮೇಲೆ 100%-100% ಗೆಲ್ತಾರೆ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ದೇವೇಗೌಡರು ಮತಯಾಚನೆ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಭಾವನಾತ್ಮಕ ರೀತಿಯಲ್ಲಾದರೂ ಕೂಡ ಇಲ್ಲಿ ಜನರನ್ನು ತಲುಪ್ತಾರೆ ಅನ್ನುವಂಥದ್ದು ಇಲ್ಲಿನ ಒಂದಷ್ಟು ಗ್ರಾಮಸ್ಥರು ಹಾಗೇನೇ ಏನು ಜೆ ಡಿ ಎಸ್ ಕಾರ್ಯಕರ್ತರುಗಳ ಮಾತು ಮತ್ತೊಂದಷ್ಟು ಮಾತಾಡ್ಸ್ತಾ ಹೋಗ್ತೀನಿ ಹೇಳಿ ದೇವೇಗೌಡರಿಗೆ ಒಂದು ಮಾತು ಹೇಳಿದ್ದಾರೆ ಈ ಮೊಮ್ಮಗನ ಕೆಲಸಕ್ಕೋಸ್ಕರ ಇದರಿಂದ ಬರ್ತಾರೆ ಏನು ಆಂಬುಲೆನ್ಸಿಂದ ಬರ್ತಾರೆ ಅಂತ ಇವರು 60 ವರ್ಷ ಬದುಕಿರೋದೆ ಸಾಕವರು ಇವರು 90 ವರ್ಷದಿಂದ ಬಂದು ಇಲ್ಲಿ ನಡ್ಕೊಂಡು ಬಂದು ಮತಯಾಚನೆ ಮಾಡ್ತಾಯಿದ್ರೆ ಮೊಮ್ಮನಿಗೋಸ್ಕರ 94 ಇವರು 94 ವರ್ಷ ಗಂಟ ಬದುಕಿರ್ತಾರಲ್ಲ ಹಾಗೆ ಹೇಳ್ಕೊಡ್ತೀನಿ ನಾನು ಅವ್ರನ್ನ ಹೌದು ನೋಡ್ಕೊಂಡು ಮಾತಾಡ್ಬೇಕು ಹೌದು ನೋಡ್ಕೊಂಡು ಮಾತಾಡ್ಬೇಕು ಅದನ್ನು